ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಪರಿಹಾರ ಅನ್ನುವಂತಹದ್ದು ಯಾರಿಗೆ ಉದ್ಯೋಗಾಂಕ್ಷಿಗಳು ಯಾರಿರ್ತಾರೆ ಅಂತಹವರಿಗಾಗಿ ಈ ಒಂದು ಅದ್ಭುತವಾದಂತಹ ಪರಿಹಾರ. ಹೌದು, ಉದ್ಯೋಗಕ್ಕಾಗಿ ಆಕಾಂಕ್ಷಿಗಳಾಗಿರುವಂತಹವರು ಉದ್ಯೋಗವನ್ನ ಅತಿ ಶೀಘ್ರದಲ್ಲಿ ಪಡ್ಕೊಳ್ಬೇಕು, ಅಥವಾ ಅರ್ಹತೆಗೆ ತಕ್ಕಂತಹ ಉದ್ಯೋಗವಿಲ್ಲ, ಆ ಒಂದು ಅರ್ಹತೆಗೆ ತಕ್ಕಂತಹ ಉದ್ಯೋಗ ಅನ್ನುವಂತಹದ್ದು ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಕೊರಗಿರುವಂತಹವರು ಈ ಒಂದು ಪರಿಹಾರವನ್ನ ಮಾಡಿಕೊಂಡಿದೆ. ಆದರೆ ಈ ಒಂದು 4 ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಅದ್ಭುತವಾದಂತಹ ಪರಿಹಾರ, ಇದರಿಂದ ಅದ್ಭುತವಾದಂತಹ ಒಂದು ರಿಸಲ್ಟ್ ಅನ್ನ ನೀವೇ ಕಣ್ಣಾರೆ ನೋಡ್ತೀರಾ. ಆ ಒಂದು ಪರಿಹಾರವನ್ನಾದರೂ ಹೇಗೆ ಮಾಡ್ಕೊಳ್ಬೇಕು, ಆ 4 ದಿನಗಳಾದರೂ ಯಾವುವು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸಾಮಾನ್ಯವಾಗಿ ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರು ಕೂಡ ಎದುರಿಸ್ತಿರುವಂತಹವರು, ಉದ್ಯೋಗಸ್ಥರಾಗಿರಬಹುದು ಅಥವಾ ಉದ್ಯೋಗದೇ ಇಲ್ಲದೆ ಇರುವಂತಹವರಾಗಿರಬಹುದು, ಅವರು ಓದಿರುವಂತಹ ಓದಿಗಾಗಿರಬಹುದು, ಅವ್ರಿಗಿರುವಂತಹ ಅರ್ಹತೆ ಅಥವಾ ಅವ್ರಿಗಿರುವಂತಹ ಟ್ಯಾಲೆಂಟ್ಗೆ ತಕ್ಕಂತಹ ಉದ್ಯೋಗ ಸರಿಯಾಗಿ ಸಿಗದಲೇ ಇರುವಂತಹದ್ದು, ಅವರ ಅರ್ಹತೆಗೆ ತಕ್ಕದೇ ಇರುವಂತಹ ಉದ್ಯೋಗಗಳಲ್ಲಿ ಉದ್ಯೋಗವನ್ನ ಮಾಡ್ತಾ, ಮನಸ್ಸಿಗೆ ಇಷ್ಟವಿಲ್ಲದಿರುವಂತಹ ಉದ್ಯೋಗದಲ್ಲಿ ಸೇರಿಕೊಂಡು ಏನೋ ಒಂದಿರತಕ್ಕಂತಹ ಉದ್ಯೋಗವನ್ನ ಮಾಡಬೇಕು, ಆ ಉದ್ಯೋಗದಿಂದ 4 ಕಾಸು ಬತ್ತಾ ಇದೆ, ಆ 4 ಕಾಸಲ್ಲಿ ಆಗೋ ಹೇಗೋ ಜೀವನವನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಅದು ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅರ್ಹತೆಗೆ ಯಾವ ತಕ್ಕಂತಹ ಒಂದು ಉದ್ಯೋಗ ಅನ್ನುವಂತಹದ್ದು ನಿಮಗೆ ಲಭ್ಯವಾಗುತ್ತೆ. ಹಾಗೇನೆ ನಿಮ್ಮ ಒಂದು ಇಷ್ಟಾರ್ಥಗಳೇನಿದೆ, ನೀವು ಈಗ ಆಲ್ರೆಡಿ ಉದ್ಯೋಗದಲ್ಲಿ ಇದ್ದಿದ್ದೆ ಆದ್ರೆ ಆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗಬೇಕಾ, ಪ್ರಮೋಷನ್ ಲಭ್ಯವಾಗುತ್ತೆ, ಅಥವಾ ನಿಮ್ಮ ಅರ್ಹತೆಗೆ ಯಾವ ರೀತಿಯಂತಹ ತಕ್ಕಂತಹ ಉದ್ಯೋಗ ಅನ್ನುವಂತಹದ್ದು ನೀವು ಆಸೆಯನ್ನ ಪಟ್ಟು ಟ್ರೈ ಮಾಡ್ತಾ ಇರ್ತೀರಾ, ಖಂಡಿತವಾಗಿ ಅರ್ಥದಂತಹ ಉದ್ಯೋಗ ಅನ್ನುವಂಥದ್ದು ನಿಮಗೆ ಲಭ್ಯವಾಗ್ತಾ ಹೋಗುತ್ತದೆ. ಈ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸುತ್ತಿರುವಂತಹವರು ಖಂಡಿತವಾಗಿ ಈ 4 ದಿನಗಳ ಕಾಲ ಈ ಒಂದು ಪರಿಹಾರವನ್ನ ಮಾಡ್ಕೊಂಡು ನೋಡಿ. ನಿಮಗೆ ಈ ಒಂದು ಖಂಡಿತವಾಗಿ ಗಣೇಶನ ಒಂದು ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗಿ ನಿಮ್ಮ ಕಾರ್ಯ ಅನ್ನುವಂಥದ್ದು ಸಿದ್ಧಿಯಾಗುತ್ತೆ. ಈಗ ಆಲ್ರೆಡಿ ಓದಿ ಜಾಬ್ ಅಲ್ಲಲ್ಲೇ ಮನೇಲಿ ಉದ್ಯೋಗಾಂಕ್ಷಿಗಳಾಗಿ ಮನೇಲಿ ಕುಳಿತಿದ್ರೆ ಅಂತಹವರು ಕೂಡ ಈ ಒಂದು ಪರಿಹಾರವನ್ನ ಮಾಡಬಹುದು. ಅಥವಾ ಈಗ ಆಲ್ರೆಡಿ ನಾವು ಜಾಬ್ ಅಲ್ಲಿ ಇದೀವಿ, ಆ ಜಾಬ್ ನನಗೆ ಸೆಟ್ ಆಗ್ತಾ ಇಲ್ಲ, ನನಗೆ ಬೇರೆ ಜಾಬ್ ಸಿಗಬೇಕು, ಅಥವಾ ಆ ಜಾಬ್ ಅಲ್ಲಿ ನನಗೆ ಅರ್ಹತೆಗೆ ತಕ್ಕಂತ ಉದ್ಯೋಗ ಇಲ್ಲ, ನಾನು ಇನ್ನೂ ಮೇಲ್ ಸ್ಥಾನದಲ್ಲಿ ಇರಬೇಕಾಗಿತ್ತು, ಆದ್ರೆ ಅದಕ್ಕಿಂತ ಕೆಳಸ್ಥಾನದಲ್ಲಿ ನಾನು ಉದ್ಯೋಗವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹವರಾದ್ರೂ ಕೂಡ ಈ ಒಂದು ಪರಿಹಾರವನ್ನ ಮಾಡಬಹುದು. ಒಟ್ನಲ್ಲಿ ನೀವು ಜಾಬ್ ರಿಲೇಟೆಡ್ ಆಗಿ ಯಾವ ರೀತಿಯಂತಹ ಸ್ಥಾನಕ್ಕೆ ಇರಬೇಕು, ಯಾವ ರೀತಿಯಂತಹ ಉದ್ಯೋಗವನ್ನ ನನಗೆ ಸಿಗಬೇಕು ಅನ್ನುವಂತ ಆಸೆಯನ್ನ ಪಡ್ತಾ ಇರ್ತೀರಾ, ಅಂತಹವರು ಖಂಡಿತವಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾಗಿ ಇದರಿಂದ ನೀವು ಖಂಡಿತವಾಗಿ ಸಕ್ಸಸ್ ಅನ್ನ ಪಡ್ಕೊಳ್ತೀರಾ. ಆ ಒಂದು ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಈ ಒಂದು ಪರಿಹಾರವನ್ನ ಪೌರ್ಣಮಿಯ ದಿನದಂದು ಆರಂಭ ಮಾಡ್ಬೇಕಾಗುತ್ತೆ. ಆಗ್ಲೇ ಹೇಳ್ದಾಗೆ 4 ದಿನಗಳ ಕಾಲ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಪೌರ್ಣಮಿಯ ದಿನದಂದು ಗಣೇಶನಿಗೆ 21 ಈ ಒಂದು ಎಕ್ಕದ ಹೂಗಳನ್ನ ಸಮರ್ಪಣೆ ಮಾಡುವಂತಹದ್ದು ಪೌರ್ಣಮಿಯ ದಿನದಿಂದ ಆರಂಭ ಮಾಡಿ 4 ದಿನಗಳ ಕಾಲ ಮಾಡ್ಬೇಕಾಗತ್ತೆ. ಅಂದ್ರೆ ಪೌರ್ಣಮಿಯ ದಿನದಿಂದ ಆರಂಭ ಮಾಡಿದ್ರೆ ಪೌರ್ಣಮಿಯ ದಿನ 4ನೇ ದಿನಕ್ಕೆ ಸಂಕಷ್ಟಹರ ಚತುರ್ಥಿಯ ದಿನ ಬರುತ್ತೆ. ಈ ಸಂಕಷ್ಟಹರ ಚತುರ್ಥಿಯ ದಿನದಂದುವರೆಗೂ ಕೂಡ 4 ದಿನವೂ ಕೂಡ ನೀವು ನಿಮ್ಮ ಮನೇಲಿರುವಂತಹ ಗಣೇಶ ಮೂರ್ತಿ ಅಥವಾ ಫೋಟೋ ಇದ್ರೆ ಆ ಒಂದು ಫೋಟೋ ಅಥವಾ ಗಣೇಶನ ಮೂರ್ತಿಗೆ 21 ಇಲ್ಲಿ ಎಕ್ಕದ ಹೂವು ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಸಿಗುತ್ತೆ, ಆದ್ರೆ ಕೆಲವು ಕಡೆ ನೀಲಿ ಬಣ್ಣದ ಎಕ್ಕದ ಹೂವು ಸಿಗುತ್ತೆ. ಆ ರೀತಿಯಂತಹ ನೀಲಿ ಬಣ್ಣದ ಎಕ್ಕದ ಹೂವನ್ನ ಬಳಸ್ಬೇಡಿ, ಅದು ಪೂಜೆಗೆ ನಿಷಿದ್ಧವಾಗಿದೆ. ಬಿಳಿಯ ಎಕ್ಕದ ಹೂವನ್ನ ಮಾತ್ರವೇ ಬೆಳೆಸ್ಬೇಕಾಗತ್ತೆ. ಇದನ್ನ ಶ್ವೇತಾರ್ಕ ಅಂತ ಹೇಳ್ತಾರೆ. ಶ್ವೇತಾರ್ಕ ಗಣಪತಿಯನ್ನ ಕೇಳಿದಿರಲ್ವಾ, ಹಾಗೇನೆ ಈ ಶ್ವೇತ ಅರ್ಕದ ಹೂವು, ಶ್ವೇತಾರ್ಕ ಪುಷ್ಪ. ಈ ಶ್ವೇತಾರ್ಕ ಪುಷ್ಪ ಅನ್ನುವಂತಹದ್ದು ಗಣಪತಿಗೆ ಬಹಳ ಪ್ರಿಯವಾದದ್ದು. ಆ ಒಂದು ಗಣಪತಿ ಅನ್ನುವಂತಹವನು ಶ್ವೇತಾರ್ಕ ಒಂದು ಗಿಡದಲ್ಲಿ ವಾಸವಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಸ್ಥರಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಅಥವಾ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಲಭ್ಯವಾಗಬೇಕು ಅನ್ನುವಂತಹವರು ಪೌರ್ಣಮಿಯ ದಿನದಂದು ಆರಂಭ ಬಿಟ್ಟು 4 ದಿನಗಳವರೆಗೂ ಕೂಡ 21 ಈ ಒಂದು ಸಂಖ್ಯೆಯನ್ನ ಮಿಸ್ ಮಾಡಬೇಡಿ. 21 ಈ ಒಂದು ಬೆಕ್ಕದ ಹೂವನ್ನ, ಬಿಳಿ ಹೆಕ್ಕದ ಹೂವನ್ನ ಗಣಪತಿಗೆ ಏರಿಸ್ಬಿಟ್ಟು ಮಾಲೆಯ ರೀತಿಯಾಗಿ, ಹಾರದ ರೀತಿಯಾಗಾದ್ರೂ ಹಾಕಿ, ಅಥವಾ ಒಂದೊಂದೇ ಬಿಡಿಯಾಗಿ ಓಂ ಗಂ ಗಣಪತಿಯ ನಮಃ ಅನ್ನುವಂತಹ ಮಂತ್ರವನ್ನಾದ್ರೂ ಕೂಡ ಹೇಳಿ ನೀವು ಗಣಪತಿಗೆ
ಒಂದೊಂದೇ ಹೂವನ್ನ ಅಲಂಕಾರವಾಗಿ ಇಡುವಂತಹದ್ದು ಈ ರೀತಿಯಾಗಿ ಮಾಡಿದ್ರೆ ನಡೆಯುತ್ತೆ. ಅಕಸ್ಮಾತ್ ನೀವು ಉದ್ಯೋಗಕ್ಕೆ ಹೋಗುವಂತಹವರಾಗಿದ್ರೆ, ಮನೆಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಈ ವಿಧವಾಗಿ ಪೂಜೆ ಮಾಡಕ್ ಆಗಲ್ಲ ನಮ್ಗೆ ಅನ್ನುವಂತಹವರಿದ್ರೆ, ನೀವು ಪ್ರತಿನಿತ್ಯ ಕೂಡ 21 21 ಎಕ್ಕದ ಹೂವನ್ನು ತೆಗೆದುಕೊಂಡು ನಿಮ್ಮ ಮನೆಯ ಹತ್ತಿರ ಇರುವಂತಹ ಗಣಪತಿ ದೇವಾಲಯಕ್ಕೆ ಸಮರ್ಪಣೆ ಮಾಡುವಂಥದ್ದು. ಅಲ್ಲಿ ಕೊಟ್ಟರೆ, ಏರಿಸಿ ಕೊಟ್ಟರೆ ಅವರು ಗಣಪತಿಗೆ ಸಮರ್ಪಣೆ ಮಾಡ್ತಾರೆ, ಅಥವಾ ಹಾಗೆ ಕೊಟ್ಟರು ಕೂಡ ಗಣಪತಿಗೆ ಸಮರ್ಪಣೆ ಮಾಡ್ತಾರೆ. ಈ ರೀತಿಯಾಗಿ ನೀವು ಉದ್ಯೋಗಸ್ಥರಾಗಿದ್ದರೆ ಅಥವಾ ಉದ್ಯೋಗ ಸಿಗಬೇಕು ಅಂತ ಆಕಾಂಕ್ಷಿಗಳಾಗಿದ್ದರೆ ಮನೆಯಲ್ಲೇ ಮಾಡಬಹುದು, ಅಥವಾ ಉದ್ಯೋಗ ಹೋಗಿ ಸಮಯ ಇಲ್ಲ ನನಗೆ ಮನೆಯಲ್ಲಿ ಮಾಡೋಕ್ಕೆ ಅನ್ನೋದ್ರೆ ಗಣೇಶನ ದೇವಸ್ಥಾನಕ್ಕಾದರೂ ನೀವು ಹೂವನ್ನು ಕೊಡಬಹುದು. ಈ ರೀತಿಯಾಗಿ ಕೊಡುವಂತಹದ್ದು ಮಸ್ಟ್ ಅನ್ಸ್ಟ್ 21 ಒಂದು ಎಕ್ಕದ ಹೂವು. ಅದು ನಮ್ಮ ಪೌರ್ಣಮಿಯ ದಿನದಂದು ಆರಂಭಿಸಿ ಪೌರ್ಣಮಿಯ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನವೂ ಕೂಡ ಈ ರೀತಿಯಾಗಿ 21 ಎಕ್ಕದ ಹೂವುಗಳನ್ನು ಸಮರ್ಪಣೆ ಮಾಡಿ ಗಣಪತಿಗೆ. ನಾಲ್ಕನೇ ದಿನ ಯಾವುದು, ಈ ಒಂದು ಏನು ಇದಾಗಿದೆಯಲ್ಲ, ಸಂಕಷ್ಟಹರ ಚತುರ್ಥಿಯ ದಿನದಂದು. ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ವಿಶೇಷವಾಗಿ ನೀವು 21 ಈ ಎಕ್ಕದ ಹೂವುಗಳನ್ನು ಸಮರ್ಪಣೆ ಮಾಡಿ, 21 ಗರಿಕೆಯನ್ನು ಕೂಡ ಸಮರ್ಪಣೆ ಮಾಡಿ, 21 ಕಡುಬುಗಳನ್ನು ಗಣೇಶನಿಗೆ ನೈವೇದ್ಯವಾಗಿ ನೀಡಬೇಕಾಗುತ್ತೆ. ನೈವೇದ್ಯವಾಗಿ ನೈವೇದ್ಯವನ್ನು ಮಾಡಿದ ನಂತರ ಆ ಒಂದು ಪ್ರಸಾದವನ್ನು ನೀವು ಕೂಡ ಒಂದು ದೇವರ ಪ್ರಸಾದ ಅಂತ ಹೇಳಿ ಸ್ವೀಕರಣೆ ಮಾಡಬೇಕಾಗುತ್ತೆ. ಈ ಒಂದು ಕಡುಬನ್ನು ನೀವು ಮನೆಯಲ್ಲೇ ಪೂಜೆ ಮಾಡ್ತಾ ಇದ್ರೆ 4 ದಿನಗಳ ಕಾಲ ಮನೆಯಲ್ಲೇ ಇಟ್ಟು ನೈವೇದ್ಯವನ್ನು ಮಾಡಿ, ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ದೇವಸ್ಥಾನದಲ್ಲಿ ದಿನ ಹೂವನ್ನು ಕೊಡ್ತಾ ಇದೆ ಅಂದರೆ ದೇವಸ್ಥಾನದಲ್ಲಿ ತಗೊಂಡೋಗಿ ಆ 21 ಕಡುಬನ್ನು ನೈವೇದ್ಯವಾಗಿ ನೀಡಿ. ಈ ರೀತಿಯಾಗಿ ನೈವೇದ್ಯವನ್ನು ಮಾಡಿಸ್ಕೊಂಡು ಇತರರಿಗೂ ಕೂಡ ಹಂಚಿ ನೀವು ಕೂಡ ತಿನ್ನಿ. ಈ ರೀತಿಯಾಗಿ ಮಾಡೋದ್ರಿಂದ 4 ದಿನಗಳ ಕಾಲ ಖಂಡಿತವಾಗಿ ನಿಮಗೆ ಈ ಒಂದು ಉದ್ಯೋಗ ಅನ್ನುವಂತಹದ್ದು ಲಭ್ಯವಾಗುತ್ತೆ. ಹಾಗೆಯೇ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಅನ್ನುವಂತಹದ್ದು ನಿಮಗೆ ಲಭ್ಯವಾಗುವಂತಹ ಯೋಗ ಫಲಗಳು ಗಣೇಶನ ಒಂದು ಅನುಗ್ರಹದಿಂದ ಲಭ್ಯವಾಗುತ್ತೆ. ಇನ್ನೂ ವಿಶೇಷವಾಗಿ ಈ ಒಂದು ಎಕ್ಕದ ಹೂವನ್ನು ನೀವು ನೀಡುವಂತಹ ದಿನ ಯಾವುದಿದೆ, ಪೌರ್ಣಮಿಯ ದಿನದಂದು, ಆ ಪೌರ್ಣಮಿಯ ದಿನ ನೀವು ಹೂವನ್ನು, ಈ ಎಕ್ಕದ ಹೂವನ್ನು ನೀಡುವಾಗ ಹಾಗೆ ಸುಮ್ಮನೆ ನೀಡೋ ಹಾಗಿಲ್ಲ, ಮನಸ್ಸಂಕಲ್ಪವನ್ನು ಮಾಡಿಕೊಂಡು ನೀಡಬೇಕಾಗುತ್ತೆ. ಯಾವ ರೀತಿಯಾಗಿ ನಿಮಗೆ ಉದ್ಯೋಗ ಲಭ್ಯವಿದೆ, ಯಾವ ಒಂದು ಕಷ್ಟವಿದೆ ನಿಮಗೆ ಉದ್ಯೋಗ ಸಂಬಂಧಪಟ್ಟ ಹಾಗೆ, ಆ ಒಂದು ಎಲ್ಲ ಸಮಸ್ಯೆಯನ್ನು ಸಂಕಲ್ಪದ ಸಹಿತವಾಗಿ ನೀವು ಒಬ್ಬ ವ್ಯಕ್ತಿಯ ಬಳಿ ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ತೀರೋ ಅದೇ ವಿಧವಾಗಿ ಶಾಂತ ರೀತಿಯಾಗಿ ಗಣೇಶನ ಮುಂದೆ ಕುಳಿತುಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು. ಹೇಳ್ಕೊಂಡಾಗ ಮಾತ್ರ ಇದರ ನಿಮ್ಗೆ ಫಲ ಅನ್ನುವಂಥದ್ದು ಲಭ್ಯವಾಗುವಂಥದ್ದು. ನೀವು ಪ್ರತಿನಿತ್ಯವೂ ಕೂಡ ಗಣೇಶನ ಮುಂದೆ ಒಂದು 10 ಕುಳಿತುಕೊಂಡು ನಿಮ್ಮ ಮನಸ್ಸಿನ ಸಂಕಲ್ಪ, ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು, ಕಷ್ಟಗಳೇನೇ ಇದ್ರೂ ಕೂಡ ಒಬ್ಬ ವ್ಯಕ್ತಿಯ ಬಳಿ ಹೇಗೆ ನಿವೇದನೆ ಮಾಡ್ಕೊಳ್ತಿರೋ ಅದೇ ವಿಧವಾಗಿ, ಸ್ವಾಮಿ ನನಗೆ ಈ ರೀತಿಯಾಗಿ ಈ ರೀತಿಯಾದಂತಹ ಓದನ್ನ ನಾನು ಓದಿದ್ದೀನಿ, ಆದರೂ ಕೂಡ ಸದ್ಯಕ್ಕೆ ನನಗೆ ಈ ರೀತಿಯಾದಂತಹ ತಕ್ಕ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಅನ್ನುವಂಥದ್ದು ನನಗೆ ಲಭ್ಯವಿಲ್ಲ. ಆ ಅರ್ಹತೆಗೆ ತಕ್ಕಂತಹ ಉದ್ಯೋಗ ನನಗೆ ಆದಷ್ಟು ಶೀಘ್ರದಲ್ಲಿ ಲಭ್ಯವಾಗಲಿ, ಅದರಿಂದ ನನಗೆ ಉತ್ತಮವಾದಂತಹ ಲಭ್ಯತೆ ಅನ್ನುವಂತಹದ್ದು ನನಗೆ ಪ್ರಾಪ್ತವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ಮನಸ್ಸ ಸಂಕಲ್ಪವನ್ನು ಮಾಡಿಕೊಂಡು, ದೇವರ ಬಳಿ ಎಲ್ಲವೂ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಅವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಈ ರೀತಿ ಸಮರ್ಪಣೆ ಮಾಡಿ 4 ದಿನಗಳ ಕಾಲ ಈ ರೀತಿ ಏಕದ ಹೂವನ್ನು ಸಮರ್ಪಣೆ ಮಾಡಿ, 4ನೇ ದಿನ ಸಂಕಷ್ಟಹರ ಚತುರ್ಥಿಯ ದಿನದಂದು ಕಡುಬನ್ನು ನಿವೇದನೆ ಮಾಡಿ, ಆ ಕಡುಬನ್ನು ನೀವು ಕೂಡ ಪ್ರಸಾದವಾಗಿ ತಿಂದು ಇತರರಿಗೂ ಕೂಡ ಹಂಚೋದ್ರಿಂದ ಅತಿ ಶೀಘ್ರದಲ್ಲಿ ನಿಮಗೆ ಈ ಒಂದು ಏನು ವಿಶೇಷವಾಗಿ ಜಾಬ್ ಅನ್ನುವಂತಹದ್ದು, ಅರ್ಹತೆಗೆ ತಕ್ಕಂತಹ ಉದ್ಯೋಗ ಅನ್ನುವಂತಹದ್ದು ಶೀಘ್ರದಲ್ಲಿ ನಿಮಗೆ ಲಭ್ಯವಾಗುವಂತಹ ಯೋಗ ಫಲಗಳು ಗಣಪತಿಯ ಒಂದು ಅನುಗ್ರಹದಿಂದ ನಮಗೆ ಲಭ್ಯವಾಗ್ತಾ ಹೋಗುತ್ತದೆ. ಶ್ರೀ ದುರ್ಗಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ಕರೆ ಮಾಡಿ. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಠ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಏನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ದೈವಿಕ ಶಕ್ತಿಯಿಂದ ಕೇವಲ 2 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ ಅಂಜನ್ ಕುಮಾರ್ ಗುರುಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9731166607. ಎಂತಹದೇ ಸಂಕಷ್ಟಗಳನ್ನು ಇದ್ರೂ ಕೂಡ ನಿವಾರಣೆ ಮಾಡುವಂತಹ ಗಣೇಶನಿಗೆ ನಿಮ್ಮ ಉದ್ಯೋಗದಲ್ಲಿರುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇಲ್ವಾ? ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಖಂಡಿತವಾಗಿ ಇದರಿಂದ ನಿಮ್ಗೆ ಲಾಭವನ್ನ ಪಡ್ಕೊಳ್ತೀರಾ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.